ಚೈತನ್ಯ ಸರ್, ಆ ದಿನಗಳಿಂದ ಶುರು ಮಾಡಿದ್ರೆ ಇವತ್ತು ಬಲರಾಮನ ದಿನಗಳು ಬಂದಿದ್ದೀರಿ, ಇದು ಯಾರ್ದಾರು ಗ್ಯಾಂಗ್ಸ್ಟರ್ ಕತೆ ಇರುತ್ತಾ, ಏನಾದ್ರು ಆ ಥರ ಏನಾದ್ರು ಇದೆಯಾ ಅಂತ? ಸರ್, ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂಥ ಸಿನಿಮಾ ಅಲ್ಲ, ಇದು ಬಯೋಪಿಕ್ ಅಲ್ಲ. ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ದರೆ ಅದು ಬರೀ ಕಾಕತಾಳೀಯ ಹೊರತು, ಏಕೆಂದರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕಥೆಗಳಿದ್ದಾವೆ, ಅವೆಲ್ಲವ ಸ್ಫೂರ್ತಿ ಇದಕ್ಕಿರುತ್ತೆ, ಆದರೆ ಇದು ಕಾಲ್ಪನಿಕ ಕತೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೇನೆ. ಇಲ್ಲ, ಖಂಡಿತ ಆಗಲೇ ಒಂದು ಹೇಳಿದ್ರು, ಕನ್ನಡ ಗೊತ್ತಿಲ್ಲ, ಬಟ್ ಈ ಸಿನಿಮಾ ಮುಗಿಸೋ ಅಷ್ಟರಲ್ಲಿ ನಾವು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡ್ತೀವಲ್ಲ, ಅವತ್ತು ಖಂಡಿತ ಯಾರು ನೀವು ಸಮಯ ಅವರು ನೀವು ಹೇಳ್ಕೊಡಲ್ಲ, ಖಂಡಿತ ಕನ್ನಡ ಕಲಿತಾರೆ, ಕಲಿತು ಅವರೇ ಮಾತಾಡ್ತಾರೆ. ಬಟ್ ಐ ಲೈಕ್ ದ ಮಹಾದೇಶ್ವರ ಸಾಂಗ್ ದಟ್ ನಿನ್ನ ಪೂಜೆಗೆ, ಬಟ್ ಐ ಆಮ್ ನಾಟ್ ಗೋನ್ ಸಿಂಗ್, ಬಟ್ ಐ ಲವ್ ದ ಸಾಂಗ್. ಒಟ್ಟು 8 ಸಾಂಗ್ ಇದೆ ಅಂತ ಆಯ್ತು ಅರ್ಥ, ಸರ್ ಹೇಳಿದ್ರೆ ನೆಕ್ಸ್ಟ್ 8 ಸಾಂಗ್ ಆಡ್ತೀನಿ ಅಂತ. ಅದೇ, ನಾವು 8 ಕೇಳಿದ್ರೆ ಅವ್ರು 16 ಕೊಡ್ತಾರೆ. ಅವ್ರು ಆ್ಯಕ್ಚುಲಿ ಇವತ್ತೇ ಅವ್ರು ಎಷ್ಟು ಜೋವಿಯಲ್ ಅಂದರೆ, ನಾವು ಫಸ್ಟ್ ಟೈಮು ಅವ್ರನ್ನ ಮೀಟ್ ಮಾಡಿದಾಗ ಯಾವಾಗಲೂ ಶಾರ್ಟ್ಸ್ ಎಲ್ಲ ಇರ್ತಾರೆ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಯಾವುದೇ ಫಂಕ್ಷನ್ಗೆ ಹೋದ್ರು ಶಾರ್ಟ್ಸ್ ಎಲ್ಲ ಹೋಗ್ಬಿಡಲ್ಲ ನಾನು ಅಂತ ಕೇಳ್ತಿರ್ತಾರೆ. ಅವ್ರು ಆ್ಯಕ್ಚುಲಿ ಮೀನಾಕ್ಷಿ ಮೇಡಮ್ ಅವರು ವೈಫ್ ಅವರು ಟೆಲ್ ಮಿ ವಿನೋದ್ ಸರ್, ಐ ಥಿಂಕ್ ಫಾರ್ ಕುಕ್ಕು ದ ಫಿಲ್ಮ್ ಆಡಿಯೋ ಲಾಂಚ್ ಡೈರೆಕ್ಟರ್ ಕೇಮ್ ಟು ಮೀ ಅಂಡ್ ಹಿ ವಾಸ್ ಲೈಕ್, ಸರ್ ಟುಮಾರೋ ಆಡಿಯೋ ಲಾಂಚ್ ಪ್ಯಾಂಟ್. That was what he said. I was like, sure, buy me a pant. Then we went to some shop and he bought me something. Yeah, but this is all my wife and life. If left alone, I'll just come with my shorts and I really don't care. So next Balaramana dinagalu release event ge panche matte shalya la account karko manni sir shopping maadsi illa kandita yenu andre avaru avaru ondu siddhanta yenu andre nanna kelsa maatadli nanalla anadu. ಸೊ ಹಾಗಾಗಿ ಅವರು ಏನು ಕೆಲಸ ಮಾಡ್ತಿದ್ದಾರೋ ಎಲ್ರಿಗೂ ಗೊತ್ತಾಗಿದೆ. ಸೊ ಬಲರಾಮನ ದಿನಗಳಿಂದ ಇನ್ನೂ ನೆಕ್ಸ್ಟು ಯಾವುದೇ ವೇದಿಕೆಯಲ್ಲಿ ಹೋದ್ರೂ ನಮ್ಮ ಸಿನಿಮಾ ಸಾಂಗು ಕನ್ನಡ ಸಾಂಗ್ ಹಾಡಲೇಬೇಕು ಅವರು, ಅದು ಆ ಥರದ ಒಂದು ಹಿಟ್ ಕೊಟ್ಟೆ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಎಲ್ರಿಗೂ ಒಂಚೂರು ನಾನು ನರ್ವಸ್ ಆಗ್ಬಿಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಇದಾಯ್ತಲ್ಲ, ಅಲ್ಲಿಂದನೇ ನನಗೆ ಒಂದು ಸ್ವಲ್ಪ ಭಯ ಆಯಿತು. ಥ್ಯಾಂಕ್ ಯು ನವರಸನ್ ಸರ್, ಮತ್ತೆ ಎಲ್ಲ ಕೋಪಪ್ ಮಾಡಿ ನನಗೆ ಇವತ್ತು ಮತ್ತೆ ಸಕ್ಸಸ್ ಮಾಡಿದ್ರಿ. ಸೊ ಎಲ್ರಿಗೂ ನಮ್ಮ ಪ್ರಿಂಟ್ ಮೀಡಿಯಾ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಬಂದಿದ್ದೀರಾ, ಫಸ್ಟು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇಯ್ನ್ ರೀಸನ್ನು ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು. ಸೊ ಅವರೆಲ್ರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ. ನಾವು ತುಂಬಾ ಮಾತಾಡಬಾರ್ದು, ಯಾಕಂದರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು, ನನ್ನ 25ನೇ ಸಿನಿಮಾ, ಅವ್ರನ್ನ ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ನಮ್ಮೆಲ್ರಿಗೂ ಒಂದು ಬಲ ನೀಡೋಷ್ಟು ಮತ್ತಷ್ಟು ಬಲ ನೀಡೋಕ್ಕೆ, ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡೋಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದೆ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು, ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳಷ್ಟು ಜನ ಯಾಕೆ ಸಂತೋಷ್ ನಾರಾಯಣ್ ಅವರು ಅಂತ ಕೇಳ್ಬೋದು. ನಮ್ಮಲ್ಲಿ ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮಲ್ಲಿ ಇವರ ಒಂದು ಸಂಗೀತ, ಇವರ ಕೆಲಸನ ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವ್ರು ಯಾರು ಅಂತ ಗೊತ್ತಿಲ್ಲದೆ ಭಾಳಷ್ಟು ಜನ ಇವ್ರ ಫೇಸ್ ನೋಡಿರಲ್ಲ, ಬಟ್ ಒಡಚನ ಯಾವುದೇ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಬಂದ್ರೂ ಒಂದು ಶಾರ್ಟ್ಸಲ್ಲಾಗಲಿ ಅಥವಾ ಯಾರೇ ಗ್ಯಾಂಗ್ಸ್ಟರ್ಗಳ ಬಗ್ಗೆ ಮಾತಾಡಿದ್ರೂ ಇವರ ಒಂದು ಒಡಚನ ಇದೆ. ಅದೊಂದು ಏನು ಮ್ಯೂಸಿಕ್ ನೋಡಿದ್ರಿ, ಏನೋ ಎಲ್ಲ ಎಲ್ಲ ರೀತಿಯಲ್ಲಿ ಕಷ್ಟಪಟ್ಟು ಅವ್ರನ್ನ ಕರ್ಕೊಂಬಂದಾಗ ನಮಗೆ ಖುಷಿಯಾಗಿದೆ. ಆ್ಯಕ್ಚುಲಿ ಏನು ಅಂದರೆ ಬಿಫೋರ್ ಕಲ್ಕಿ ಇವ್ರನ್ನ ಮಾತಾಡಿದ್ವಿ, ಮೇ ಟೈಮಲ್ಲಿ ಮಾತಾಡಿಸಿದ್ವಿ. ಆಗಲೇ ಬಂದು ಚೈತನ್ಯ ಸರ್ ಒಂದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟಿದ್ದಕ್ಕೆ ಇವ್ರು ಒಪ್ಕೊಂಡ್ರು, ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟರು ಸ್ಕ್ರಿಪ್ಟು. ಓಕೆ, ನಾನು ಬೇರೆ ಥರದ್ದೇ ಒಂದಿದೆ, ಆ್ಯಂಡ್ 70s 80s ಪೀರಿಯಡ್ ಸಿನಿಮಾ ಅಂತ, ಅವ್ರಿಗೂ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಈ ಸಿನಿಮಾದಲ್ಲಿ ಅಂತೇಳಿ ಅವರು ಭಾಳ ಖುಷಿಪಟ್ಟರು. ನನಗೆ ಬೇರೆ ಥರದ್ದೇ ಒಂದು ಜಾನರ್ ಸಿನಿಮಾ ಕೊಡ್ತಾ ಇದ್ದೀರಾ, ನನಗೆ ಖುಷಿ ಆಗ್ತದೆ ಅಂತೇಳಿ ಭಾಳ ಖುಷಿಯಿಂದ ಕೆಲಸ ಮಾಡ್ತಿದ್ದಾರೆ. ಸೊ ಅವರನ್ನು ನಾವು
ನಮ್ಮ ಕನ್ನಡ ಸಿನಿಮಾ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಆ ಒಂದು ಹೆಮ್ಮೆ ನನಗಿದೆ, ನನಗೆ ಅಂತಲ್ಲ ನಮ್ಮ ಇಡೀ ತಂಡಕ್ಕಿದೆ. ತಾವೆಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ದೀರೋ, ಸೊ ಈ ಸಿನಿಮಾಗೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಬೆನ್ನಲ್ಲಿ ಬಗ್ಗೆ ನಿಂತ್ಕೊಂಡು ನಮಗೆಲ್ರಿಗೂ ಆಶೀರ್ವಾದ ಮಾಡೋಕ್ಕಂತ ಕೇಳ್ಕೊತೀನಿ. ಜೈ ಕರ್ನಾಟಕ, ಧನ್ಯವಾದಗಳು.